ನನ್ನ ಅವತಾರ ನೋಡಿ ನಿಮಗೆ ಗೊತ್ತಾಗಿರಬಹುದು ನಾವು ಜಮ್ಮುಗೆ ರೀಚ್ ಆದ್ವಿ ಸೋ ಜಮ್ಮುಗೆ ಇವಾಗ 8 ಗಂಟೆಗೆ ರೀಚ್ ಆದ್ವಿ ಯು ಕ್ಯಾನ್ ಸೀ ಎಷ್ಟು ಚೆನ್ನಾಗಿದೆ ಅಂತ ಅಂಡ್ ಅಲ್ಲಿ ಮೌಂಟೇನ್ ಕೂಡ ಅಷ್ಟೇ ನಮಗೆ ಸ್ಟೇಷನ್ ಹತ್ರನೇ ಕಾಣಿಸ್ತಿದೆ ಕೆಳಗಿಂದ ರೈಲ್ವೆ ಸ್ಟೇಷನ್ ಕೆಳಗಿಂದ ಈಗ ಮೇಲೆ तनक बैगने हूं बर्तावी एलू बैगन तक हर रेलवे स्टेशन कड़े आटो कार सो नम्बर बेो अद्रे तक टैक्सी फिक्स्ड रेट ना नाड़े हम बेट नम्दु ग्यांग अल्ली दे अल्ली आगे ना विल्ली दे वे बस स्टैंड गेत वा बस स्टैंड निहारिका बस स्टैंड 350 अते 350 7 मेंबर्स की तरह टैक्सी ना मसाल दोसा ऑर्डर मी मसाल दोस नमूर स्वल्प चेंज तेलुगे आंड दौडन प्लेन दोस आंटी छोला पूरी मसाल एडेण दौडेण Hi guys, welcome back to my YouTube channel. So, ಇವಾಗ ನಾವು ನಮ್ಮ 5 ಜನ ಇದ್ದೇವಲ್ವ ಬೆಳ್ಳಾರೆ ಅವರು ನಾವು ಇನ್ನೊಂದು ಗ್ರೂಪ್ ಜೊತೆ ಜಮ್ಮುನ ನೋಡೋದಕ್ಕೆ ಹೋಗ್ತಾ ಇದೀವಿ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನಾನು ಅಮ್ಮ ಎರಡು ದೊಡ್ಡ ಹಾಗೇನೇ ವಾಣಿ ಆಂಟಿ ನಾವು ಇಷ್ಟು ಜನ ಅವರ ಜೊತೆ ಹೋಗ್ತಾ ಇದೀವಿ ಇಲ್ಲಿ ಸ್ವಲ್ಪ ಪ್ಲೇಸಸ್ ನೋಡೋಣ ಬಿಕಾಸ್ ನಾಳೆ ನಮಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇರೋದು ನಾಳೆ 3 ಗಂಟೆಗೆ ಇವತ್ತ ಫುಲ್ ಡೇ ಫ್ರೀ ಇದೀವಲ್ಲ ಹಾಗಾಗಿ ಹೋಗುವ ಅಂತ ಸೋ ಜಮ್ಮಲ್ಲಿ ಏನು ಸ್ಪೆಷಲ್ ಇದೆ ಏನಿದೆ ಅಂತ ಎಲ್ಲ ವ್ಲಾಗ್ ಮಾಡ್ತೀನಿ ಅಂಡ್ ಐ ವಿಲ್ ಅಪ್ಡೇಟ್ ಯು ಗೈಸ್ ಸೋ ಲೆಟ್ಸ್ ಗೋ ಒಂದು ಬ್ಯಾಚ್ ಇದೆ ಏನು ಪ್ರಪ ನಮ್ಮ ಮುಖ ಮಾತ್ರದ ಹಲೋ ಹೈ ಜೈ ना मत नाले नडकोंड होगबेकु बेट्टदल्ली नडकोंड होगि तुदी तनक होगे इष्टु जन होरगे होता है सुत्तलिक्के जम्मून इल्ली मुक्काल रोड आलरेडी जर्तु बिद्दिदे जम्मू काश्मीर स्वल्प मडिकेरी वैब ना कोड्ता इदे मेले फुल हेलिकाप्टर हे
ಲಕ್ಷ್ಮೀ ದೇವಸ್ಥಾನಕ್ಕೆ ಹೆಲಿಕಾಪ್ಟರ್ ಅಲ್ಲಿ ಸಹ ಹೋಗಕ್ಕಾಗುತ್ತೆ, ಅವ್ರ ನಡ್ಕೊಂಡು ಹೋಗ್ಲಿಕ್ಕೆ ಸಾಗುತ್ತೆ. ಹಾಗಾಗಿ ಹೆಲಿಕಾಪ್ಟರ್ ಅಲ್ಲಿ ತುಂಬಾನೇ ಇದೆ, ಬರ್ತಾನೇ ಇರುತ್ತೆ ಹೆಲಿಕಾಪ್ಟರ್ ಇಲ್ಲಿ. ದೇವಸ್ಥಾನದ ಹಿಂದೆ ಈ ತರ ಇದೆ. ರೋಡ್ ಮಾತ್ರ ಹಾರಿಬಲ್ ಆಗಿದೆ, ಎಲ್ಲ ಧೂಳು ಇಲ್ಲೇ ಕೂತ್ಕೊಂಡಿದೆ. ಇವಾಗ ಊಟ ಮಾಡೋದಕ್ಕೆ ಇಳಿಸಿದ್ದಾರೆ, ಇಲ್ಲಿ ಊಟ ಇದೆ ಅಂತೆ. ಊಟ ಮಾಡಿ ಆಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗೋದು. ಶಿವನ ದೇವಸ್ಥಾನ ಅಷ್ಟೇ 3 ಕಿಲೋಮೀಟರ್ ನಡಿಬೇಕು, 3 ಕಿಲೋಮೀಟರ್ ಬರಬೇಕೀಗ. ಸೊ ಊಟಕ್ಕೆ ಏನೆಲ್ಲ ಇಲ್ಲಿ ಇದೆ ಅಂತ ನೋಡುವ. ಈ ಹೋಟೆಲ್ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ, ಚಪ್ಪಲ್ ತೆಗೆದು ಹೋಗಬೇಕು. ಎಲ್ಲರೂ ಕೆಳ ಕೂತ್ಕೊಂಡು ಊಟ ಮಾಡ್ತಾರೆ. ಇಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ. ಶಿವಕೋಡಿಗೆ ಬಂದಿದ್ದೀವಿ, ಇಲ್ಲಿಂದ ಟೆಂಪೋ ಬಂದು ಅಗೇನ್ ಇಲ್ಲಿಂದ ಇದ್ರಲ್ಲಿ ಹೋಗ್ಬೇಕು. ಶಿವಕೋಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ. ವೈಷ್ಣವಿ ದೇವಿಯಿಂದ ಇಲ್ಲಿಗೆ 88 ಕಿಲೋಮೀಟರ್ಸ್ ಇದೆ. ಕಟ್ರದಿಂದ ಇಲ್ಲಿಗೆ 87 ಕಿಲೋಮೀಟರ್ಸ್ ಇದೆ. ಒಂದು ಟ್ರಿಪ್ ಆಗಿ ಅಲ್ಲಿಂದ ಪುನಃ ಈ ಥರದೊಂದು ಕಾರಲ್ಲಿ ಬಂದು ಇಲ್ಲಿಂದ 2 ಕಿಲೋಮೀಟರ್ಸ್ ನಡಿಲಿಕ್ಕಿದೆ. ಆ್ಯಕ್ಚುಲಿ 3 ಕಿಲೋಮೀಟರ್ಸ್ ನಡಿಲಿಕ್ಕೆ, ಬಟ್ 1 ಕಿಲೋಮೀಟರ್ ಈ ಥರ ಗಾಡಿ ಸಿಗುತ್ತೆ ಅಲ್ಲಲ್ಲಿ, ಈ ಗಾಡಿನ ಬರಬೇಕು. ಆ್ಯಂಡ್ ಇನ್ನು 2 ಕಿಲೋಮೀಟರ್ಸ್ ಇಲ್ಲಿಂದ ನಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ನಿಮಗೆ ಕುದುರೆ ಸರ್ವಿಸ್ ಕೂಡ ಇದೆ. ನಿಮಗೆ ಬಿಟ್ಟಿದ್ದು ಯಾವ ಥರ ಅಂತ. ನಮ್ದಿದು ಅನ್ಎಕ್ಸ್ಪೆಕ್ಟೆಡ್ ಟೆಂಪಲ್ ವಿಸಿಟ್, ಯಾರಿಗೂ ಮೊದಲು ಹೋಗಿಲ್ಲ, ಜಸ್ಟ್ ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಶಿವ ಕೋರಿಕೆ ಎಷ್ಟು? 29 ಮೆಂಬರ್ ಫ್ರಮ್ ಕರ್ನಾಟಕ ಕೋಸ್ಟಲ್ ಏರಿಯಾ. ಎಷ್ಟು ಒಬ್ಬರಿಗೆ? ನೋ, ಫ್ರೀ ಆಫ್ ಕಾಸ್ಟ್. ಫ್ರೀಯಾ? ಹೋಟೆಲ್ ಅಂಗಡಿ ಎಲ್ಲಾನು ಇದೆ. ಅಲ್ಲಲ್ಲಿ ಕುದುರೆ ಇದೆ, ಕುದುರೆಗೆ ಫುಡ್ ಕೂಡ ಕೊಡ್ತಾರೆ. ಕುದುರೆ ತುಂಬಾ ಹೆಲ್ದಿ ಆಗಿದೆ, ಅಷ್ಟೇನು ವೀಕ್ ಆಗಿ ಏನೂ ಇಲ್ಲ. ಫುಡ್ಡು ಸರಿಯಾಗಿ ಕೊಡ್ತಾರೆ ಅನ್ಸುತ್ತೆ. ಇದೆ
ವಿಡಿಯೋ ಮಾಡ್ತಾನೆ ಇದ್ರೆ ಯಾವ ಕಡೆಯಿಂದ ಕುದುರೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಒಬ್ಬ ಹೊಡಿತಾನೆ ಇದ್ದಾರೆ, ಮುಂದೆಯಿಂದ ಬರ್ತಾ ಇದೆ, ಹಿಂದೆಯಿಂದ ಬರ್ತಾ ಇದೆ. ಟಾಪ್ ಅಲ್ಲಿ ಇದು ಕಾಣಿಸ್ತಿದೆ ಟೆಂಪಲ್, ಶಿವ ಕೋರಿ ಟೆಂಪಲ್ ಇದು. ಇನ್ನು ನಡಿಬೇಕು ತುಂಬಾ. ಇವತ್ತು ಜಸ್ಟ್ 3 ಕಿಲೋಮೀಟರ್ಸ್ ಇದೆ, ಬಟ್ ನಾಳೆ 14 ಕಿಲೋಮೀಟರ್ಸ್ ನಡಿಬೇಕು. ಬೆಟ್ಟ ಎಲ್ಲ ಬಿದ್ದಿದೆ ಕೆಳಗ್ ತನಕ. 1 ಕಿಲೋಮೀಟರ್ ನಡೆದ್ವಿ ಇವಾಗ, ಇನ್ನು 2.2 ಕಿಲೋಮೀಟರ್ ಇದೆ ಶಿವಕೋರಿ ಕೇವಿಗೆ. ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ನಾವೆಷ್ಟು ಕಿಲೋಮೀಟರ್ಸ್ ನಡೆದಿದ್ದೀವಿ ಅಂತ. ವೆದರ್ ಅಷ್ಟೇನು ಬಿಸಿ ಕೂಡ ಇಲ್ಲ, ಅಷ್ಟೇನು ಚಳಿ ಕೂಡ ಇಲ್ಲ, ಬ್ಯಾಲೆನ್ಸ್ಡ್ ಆಗಿದೆ. ನೇಚರ್ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ. ಬಟ್ ಇಲ್ಲಿಗೆ ಬರುವ ರೂಟ್ ಇದೆಯಲ್ಲ, ಅದೊಂಥರ ಶಿವನ ಹತ್ರನೇ ಹೋಗಿ ಬಂದಾಗ ಆಗುತ್ತೆ, ಅಷ್ಟು ಭಯ ಭಯ ದಾರಿ ಅದು. ಬಟ್ ಇದು ಪರವಾಗಿಲ್ಲ, ನಡಿಬೇಕು. ಬಟ್ ಓಕೆ, ಅಲ್ಲಲ್ಲಿ ರೆಸ್ಟ್ ರೂಮ್ ಕೂಡ ಇದೆ. ಅಮ್ಮನಿಗೆ 1.5 ಕಿಲೋಮೀಟರ್ ನಡೆದೆ ಸುಸ್ತಾಯ್ತು. ಮನೆ ಪುಯ್ ಪುಯ್ ಮಾತಾಡ್ಕೊಂಡು ಹೋದ್ರೆ ಅಷ್ಟೇನು ಗೊತ್ತಾಗೋದಿಲ್ಲ. ಬಾ ಪುಯ್ ಬೇಗ ಬೇಗ. ಅಲ್ಲಲ್ಲಿ ಪೊಲೀಸ್ ಅವರು ಕೂಡ ನಿಂತಿದ್ದಾರೆ. ಎಲ್ಲ ಕಡೆ ನಿಂತಿದ್ದಾರೆ ಅವರು. ಇಲ್ಲಿ ಮಿಲಿಟ್ರಿ ಅವರು ನಿಂತು ಬನ್ನಿ ಹಿಡ್ಕೊಂಡು ನಿಲ್ತಾ ಇರ್ತಾರೆ ಅದ್ರ ಒಳಗೆ, ಆ ಗೋಣಿಯಲ್ಲಿ ಇಟ್ಟಿದಾರಲ್ಲ ಅಲ್ಲಿ. ಒಂದೇ ಸ್ಪೀಡಲ್ಲಿ ಹೋದ್ರೆ ಅಷ್ಟೇನು ಸುಸ್ತಾಗಲ್ಲ, ಆದರೆ ಒಮ್ಮೆ ಓಡ್ತಾ ಒಮ್ಮೆ ಸ್ಪೀಡ್ನ ಸ್ಲೋ ಮಾಡಿದರೆ ತುಂಬ ಸುಸ್ತಾಗುತ್ತೆ, ಇಲ್ಲಾಂದರೆ ಪರವಾಗಿಲ್ಲ. ಇಂಕೆ ಜೀರೆ ಬಚ್ಚಿದ ಇಜ್ಜಿ ಇನ್ಯತ್ತೆಲ್ಲ ಅದೇ ಮೇ ಬಿ ಅರ್ಧದಷ್ಟು ಜಾಗ ಆಯ್ತು, ಟೆಂಪಲ್ ರೀಚ್ ಆಯ್ತು ಕಾಣಿಸ್ತದೆ. ಈ ತರ ಸ್ಟೆಪ್ಸ್ ಇದೆ, ಅದ ಸ್ಟೆಪ್ ಮೇಲೆ ನಡೀತಾ ಹೋಗ್ಬೇಕು. ಕುದುರೆ ಇಲ್ಲಿ ಸವಾರಿ, ಅದಕ್ಕೆ ತಿನ್ನೋದಕ್ಕೂ ಸಹ ಇಲ್ಲೇ ಕೊಡ್ತಾ ಇದ್ದಾರೆ. ಅಮ್ಮ ಫುಲ್ ಸುಸ್ತಾಗಿದ್ದಾರೆ, ಇತರ ಕಲ್ಲೆಲ್ಲ ಇದೆ. ವಿ ರೀಚ್ಡ್ ಫೈನಲ್ ಆಗಿ ರೀಚ್ ಆದ್ವಿ. ದರ್ಶನ ಆಯ್ತು, ಅಲ್ಲಿ ತನಕ ಮಾತ್ರ ಹೋಗ್ಲಿಕ್ಕಾಯ್ತು, ಅದಕ್ಕಿಂತ ಮೇಲೆ ನಮಗೆ ಬಿಟ್ಟಿಲ್ಲ. ಆದರೆ ಆ ಶಿವಂದು ಏನು ಉದ್ಭವ ಆಗಿದೆ ಅದನ್ನ ಒಳಗೆ ಹೋದ್ಮೇಲೆ ತುಂಬಾ ಖುಷಿ ಆಯಿತು. ಫಸ್ಟಿಗೆ ಹೋದ ತಕ್ಷಣ ಅದೊಂದು ಸ್ವರ್ಗ ನೋಡಿದಾಗಾಯ್ತು. ಅದರಲ್ಲಿ ವಿಷಯ ಏನು ಅಂತ ಹೇಳಿದರೆ ಯಾವ್ದು ಕಲ್ಲದಮ್ಮ ಫುಲ್ಲು ಕಲ್ಲಲ್ಲಿ ಕಲ್ಲಲ್ಲಿ ನಮಗೆ ಬೇರೆ ಬೇರೆ ದೇವ್ರನ್ನ ನೋಡಲಿಕ್ಕೆ ಸಿಕ್ತು. ಯಾವುದು ಸಹ ಕೆತ್ತಲಿಲ್ಲ ಅದನ್ನು, ಅದು ಅದರಷ್ಟೇ ಉದ್ಭವ ಆಗಿದ್ದು. ಅಲ್ಲಿ ಶಿವ ಇತ್ತು, ಅದು ತುಂಬ ಹಳತ್ತು. ಆ್ಯಂಡ್ ಅದಕ್ಕೆ ಒಂದು ಏನು ಸ್ಟೋರಿ ಕೂಡ ಇದೆ. ಆ ಸ್ಟೋರಿ ಏನು ಅಂತ ನಾನು ವಾಯ್ಸ್ ಓವರ್ ಕೊಡ್ತೀನಿ ನಿಮಗೆ, ನಿಮ್ಗೆ ಈಗಾಗಲೇ ಅದು ಗೊತ್ತಿರ್ಬೋದು, ನಾನು ಹಾಕಿರ್ತೀನಿ. ಅದು 100 ವರ್ಷದ ಹಿಂದೆ ಕೂಡ ಆಗಿರ್ಬೋದು. ಈ ಬಡವರೆಲ್ಲ ಅಲ್ಲಿಗೆ ಕುರಿ ಕಾಯ್ದಕ್ಕೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ನೋಡಿ ಅದನ್ನ ಈ ತರ ಮಾಡಿರೋದಂತೆ. ಬಟ್ ಅದ್ರ ಒಳಗೆ ಹೋದಾಗ ನಮಗೆ ಒಂಥರ ಗುಹೆ ತರ ಇದೆ. ಸ್ವಲ್ಪ ಹೊತ್ತಾದಾಗ ಯಾವುದೋ ಒಂದು ನಾಗ ಜಡೆ ತೆಗೆದು ನಿಂತ ಹಾಗೆ ಕಾಣ್ತದೆ. ಅದರಲ್ಲಿ ಶಿವ, ಆಮೇಲೆ ಪಾರ್ವತಿ, ಗಣೇಶ, ಆಮೇಲೆ ಹನುಮಂತ, ಆಮೇಲೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರದ್ದು ಮೂರ್ತಿ ಕೂಡ ಅಲ್ಲಿ
ಇದೆ, ಅದು ಯಾವುದು ಕೂಡ ಮನುಷ್ಯ ಕೆತ್ತಿದ್ದಲ್ಲ, ಕಲ್ಲಲ್ಲೇ ಆಗಿರುವಂಥದ್ದು. ಒಂದ್ಸತಿ ಇದನ್ನು ನೋಡಲೇಬೇಕು. ನನಗೆಲ್ಲಾದರೂ ಗೂಗಲಲ್ಲಿ ಸಿಕ್ಕಿದ್ರೆ ನಾನು ಪಿಕ್ಸ್ ಹಾಕ್ತೀನಿ. ನನಗೆ ನಿಜವಾಗ್ಲೂ ಬೇಜಾರಾಯಿತು ಮೊಬೈಲ್ ತೊಗೊಂಡು ಹೋಗ್ಲಿಕ್ಕಿಲ್ಲ ಅಂತ, ಬಟ್ ಅದು ತಗೊಂಡು ಹೋಗೋದೇ ಒಳ್ಳೇದಾಯಿತು. ಬಿಕಾಸ್ ಮೊಬೈಲ್ ತಗೊಂಡು ಹೋಗಿದ್ರೆ ಎಲ್ಲರೂ ಮೊಬೈಲಲ್ಲೇ ಕ್ಯಾಪ್ಚರ್ ಮಾಡ್ತಾರೆ, ಕಣ್ಣಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಬಟ್ ಕಣ್ಣಲ್ಲಿ ಅದನ್ನ ನೋಡಲೇಬೇಕು. ಹೋಗಿ ನೋಡುವಂತಹ ಸ್ಥಳ ಅದು. ಹೌದು, ನಾವು ಹೋಗ್ಬೇಕಾದ್ರೆ ತುಂಬಾನೇ ಕಷ್ಟಪಟ್ವಿ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಅಂತ. ಆದ್ರೆ ಒಂದ್ಸತಿ ಎಂಟ್ರಿ ಆದಾಗ ಸುಸ್ತೇ ಇಲ್ಲ ನಮ್ಗೆ, ನೋಡಿ ಶಾಕ್ ಆಯ್ತು. ತುಂಬಾ ಚೆನ್ನಾಗಿದೆ, ನಡೀತಾ ಹೋದೆವು ನಾವು ಅಲ್ಲಿಗೆ. ವರ್ತ್, ಹೌದು ನಿಜವಾಗ್ಲೂ ವರ್ತ್. ಅದನ್ನ ಒಂದ್ಸತಿ ನನ್ಗೆ ಎಷ್ಟು ಖುಷಿ ಆಯ್ತು ಅಂತ ನಾನು ಹೇಳೋದಕ್ಕೆ ವರ್ಡ್ಸ್ ಇಲ್ಲ, ಅಷ್ಟು ಖುಷಿ ಆಯ್ತು. ಒಂದ್ಸತಿ ನೀವು ಬನ್ನಿ, ಅವಾಗ ನಿಮ್ಗೆ ನಿಜವಾಗ್ ನನ್ಗಿಂತ ತುಂಬಾ ಎಕ್ಸೈಟ್ಮೆಂಟ್ ನಿಮಗೂ ಕೂಡ ಆಗ್ತದೆ. ಇವತ್ತು ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಿಮಗೆ ನೋಡಲಿಕ್ಕೆ ಸಿಗುವಂಥದ್ದು ವೈಷ್ಣವಿ ದೇವಿದು. ಇವಾಗಲೇ ಗಂಟೆ 8 ಗಂಟೆ ಆಯಿತು, ಇಲ್ಲಿಂದ ವೈಷ್ಣವಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ 3 ಗಂಟೆ ಬೇಕಂತೆ. ಸೊ ನಾವು ಒಂದು 10-11 ಆಗ್ಬೋದು ನಾವು ಇಲ್ಲಿಂದ ರೀಚ್ ಆಗುವಾಗ, ಮತ್ತೆ 3 ಗಂಟೆಗೆ ಎದ್ದು ವೈಷ್ಣವಿ ದೇವಸ್ಥಾನಕ್ಕೆ ಹೋಗಬೇಕು. ನೆಕ್ಸ್ಟ್ ಎಪಿಸೋಡಿಂದ ನಿಮಗೆ ವೈಷ್ಣವಿ ದೇವಸ್ಥಾನದ್ದು ವ್ಲಾಗ್ನ ಹಾಕ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಲಾಟ್ಸ್ ಆಫ್ ಲವ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ. ಬಾಯ್.